बळ्ळारी ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ತಾ ಇಲಾಖೆ ವತಿಯಿಂದ ನಿರ್ಮಾಣಗೊಂಡಿರುವ ಗಾಂಧಿ ಭವನವನ್ನು ಸಾರಿಗೆ ಸಚಿವ ಬಿ ಶ್ರೀರಾಮುಲು ಲೋಕಾರ್ಪಣೆಗೊಳಿಸಿದರು. ಲೋಕಸಭಾ ಸದಸ್ಯ ವೈ ದೇವೇಂದ್ರಪ್ಪ, ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ, ಮಾಜಿ ಸಂಸದೆ ಜಯಶಾಂತ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಾಲಣ್ಣ, ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ, ವಾರ್ತಾಧಿಕಾರಿ ಬಿ ಕೆ ರಾಮಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. महात्मा गांधीजी नमेलू स्फूर्त देश प्रधानमंत्री नरेंद्र मोदी जी कार्यक्रम सचिव श्रीरामुलु गांधी भवन ग्रंथालय स्वातंत्र्य होराट छायाचित्र प्रदर्शन गांधीजी तत्वादर्श चिंतन मंथन अवकाश कल ना उड़ीद गांधी भवन नोड़ता आ गांधी भवन तक अल्ली हम तक नमें व्यायाम शाले व्यायाम शाल जोतली अलग लाइब्ररी इतना लाइब्ररी जोतली साकु सण पुट कार्यक्रम अल्ली आगता इवतु होसदी गांधी भवन आगे बहुत सतोष आगे गांधीजी तत्व आदर्श मकल के मुद्दे पीढ़ी मकल के ना तुड़े अंत कार्यक्रम नड़ी अदर वाले आडिटोरियम आगे जो भवन आगे गांधी भवन अंदर वै देवेंद्रप्प मुंदिन पीळिगेगे गांधीजी अवर नडे नुडी पालनेगे ई भवन अनुकूलवागिदे एंदरु. नम्म राज्यदल्ली अवर नावु नडिगे अवर नुडी अवेल्लवनु नावु पालने माडिकोंडु मुंदिन पीळिगे नडेकोंडु होगलि अन्नो उद्देशक्के ई गांधी भवन निर्माण माडिदारे. इदु बहळ ओळ्ळेदागुत्तदे. इल्ली 10 हलवारु ಒಳ್ಳೆ ರೀತಿ ಕಾರ್ಯಕ್ರಮಗಳು ಆಚರಣೆ ಮಾಡಕ್ಕೆ ಇದೊಂದು ಒಳ್ಳೆ ಜಾಗ. ಇದನ್ನ ನಾವೆಲ್ಲರೂ ಬಳಸಿಕೊಳ್ಳೋಣ. ಸ್ಥಳೀಯರಾದ ಕೆಎಂ ಮಂಜುನಾಥ್ ಗಾಂಧೀಜಿ ತತ್ವಗಳು ಮರೆಯಾಗುತ್ತಿರುವ ಈ ಕಾಲದಲ್ಲಿ ಈ ಗಾಂಧಿ ಭವನದಿಂದ ಗಾಂಧಿ ಅವರ ಆದರ್ಶಗಳು ಜೀವಂತವಾಗಿ ಉಳಿಯಲಿವೆ. ಜನತೆಗೆ ಗಾಂಧಿಯನ್ನು ಅರಿಯಲು ಈ ಭವ್ಯ ಭವನ ಸಹಕಾರಿಯಾಗಿದೆ ಎಂದು ಸಂತಸಪಟ್ಟರು. ಸರ್ಕಾರಗಳನ್ನು ತಿಳಿಪಡಿಸುವ ಉದ್ದೇಶದಿಂದ ಇದು ಮಾಡಿರೋದು ಬಹಳ ಒಳ್ಳೆಯದು. ಅತ್ಯುತ್ತಮವಾಗಿ ಭವನ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಮಾಡುವುದರ ಮೂಲಕ ಇದು ಇದನ್ನ ಭವನವನ್ನು ಸುಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿ ನಮ್ಮ ಒತ್ತಾಸೆ ಆಗಿದೆ.